ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಅರೇ ಆಪರೇಷನ್ಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಹಿಂದಿನ ವೀಡಿಯೋದಲ್ಲಿ ನಾವು ಸ್ವಾಪ್ ಮಾಡೋದು ಹೇಗೆ, ಎರಡು ವೇರಿಯೇಬಲ್ನ ಕೊಟ್ಟರೆ ಒಂದು ವೇರಿಯೇಬಲ್ ವ್ಯಾಲ್ಯೂನ ಇನ್ನೊಂದು ವೇರಿಯೇಬಲ್ಗೆ ಹಾಕಿ ಇನ್ನೊಂದು ವೇರಿಯೇಬಲ್ ವ್ಯಾಲ್ಯೂನ ಇನ್ನೊಂದು ಮೊದಲಿಂದ ತೊಗೊಂಡಿದ್ವು ಆ ವೇರಿಯೇಬಲ್ಗೆ ಹಾಕೋದು ಹೇಗೆ ಅಂತ ನಾವು ಫಂಕ್ಷನ್ಸ್ ಎಲ್ಲ ಬರೆದಿದ್ವು. ಸಿ ಎಲ್ಲು ಸಹ ಅಲ್ಗೋರಿದಮ್ ಸಹ ಹೇಳ್ಕೊಟ್ಟಿದೆ ನಿಮಗೆ. ಅದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತ ಸಹ ನಾನು ನಿಮಗೆ ಹೇಳಿದ್ದೆ. ಅದನ್ನು ನಾವು ರಿವರ್ಸಿಂಗ್ ಏನಾರೇ ಆ್ಯಸ್ ವೆಲ್ ಆ್ಯಸ್ ಸಾರ್ಟಿಂಗ್ ಏನಾರೇಲಿ ಯೂಸ್ ಮಾಡ್ತೀವಿ ಅಂತೇಳಿ. ಸೊ ಇವಾಗ ಟೈಮ್ ಬಂದಿದೆ ಅರೇನ ಹೇಗೆ ರಿವರ್ಸ್ ಮಾಡೋದು ಅಂತ ತಿಳ್ಕೊಳ್ಳೋಕ್ಕೆ. ಸೊ ಈ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಎರಡು ಅರೇ ಇದೆ. ಸೊ ಇದು ಅರೇ ನಾನು ಏನಾದರೂ ನಿಮಗೆ ಇನ್ಪುಟ್ ಆಗಿ ಕೊಟ್ಟರೆ, ಈ ಅರೇನ ಇನ್ಪುಟ್ ಆಗಿ ಕೊಟ್ಟರೆ ನನಗೆ ಈ ಅರೇನ ಔಟ್ಪುಟ್ ಆಗಿ ಕೊಡಬೇಕು. ಸೊ ಇದನ್ನು ಹೇಗೆ ಮಾಡೋದು ಇಲ್ಲಿ ನೋಡಿ, ಅಬ್ಸರ್ವ್ ಮಾಡ್ಬೋದು. ಟೆನ್ನು ಇಲ್ಲಿ ಬಂದಿದೆ, 20 ಇಲ್ಲಿ ಬಂದಿದೆ, 30 ಇಲ್ಲಿ ಬಂದಿದೆ, 40 ಇಲ್ಲಿ ಬಂದಿದೆ, 50 ಇಲ್ಲಿ ಬಂದಿದೆ, 60, 70. ಸೊ ಟೋಟಲ್ ಅರೇ ರಿವರ್ಸ್ ಆಗಿದೆ. ಸೊ ಈಗ ಮಿರರ್ ಮುಂದೆ ಇಟ್ಟರೆ ಈ ಅರೇನ, ಸೊ ಇನ್ನೊಂದು ಅರೇ ನಿಮಗೆ ಸಿಗುತ್ತೆ. ಸೊ ಆ ರೀತಿ ಇದು ಬೇಕಾಗಿರೋದು, ಇನ್ಪುಟ್ಟು ಇದಾಗುತ್ತೆ, ಸೊ ಔಟ್ಪುಟ್ಟು ಇದಾಗುತ್ತೆ. ಸೊ ಈ ರೀತಿ ಬರ್ಸೋಕ್ಕೆ ನಾವು ಏನೊಂದು ಅಲ್ಗೋರಿದಮ್ನ ಬರೀಬೇಕು ಅಂತ ತಿಳ್ಕೊಳ್ಳೋಣ. ಫಸ್ಟು ಅಲ್ಗೋರಿದಮ್ ತಿಳ್ಕೊಂಡು ನೆಕ್ಸ್ಟು ಸಿಯಲ್ಲಿ ಸಹ ಅದನ್ನು ಪ್ರೋಗ್ರಾಮ್ ಮಾಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ನಮಗೆ ಈ ಥರ ಇರೋ ಅರೇ ಈ ರೀತಿ ಬೇಕು. ಸೊ ಇಟ್ಕೊಳ್ಳೋಣ ಈ ಅರೇನ ಒಂದು ಕಡೆ, ಇದು ಬೇಕು ಅಂತ ಹೇಳಿ. ಸೊ ನೋಡೋಣ. ಸೊ ಇದಿಲ್ಲಿ ಇಟ್ಟಿದ್ದೀನಿ, ಇದು ಆನ್ಸರ್ ಅರೇ ಅಂತಲೇ ಹೇಳ್ಕೊಳ್ಳಿ. ಸೊ ಇದು ಆನ್ಸರ್ ಅರೇ, ಓಕೆನಾ? ಸೊ ಅದು ಬೇಕಾಗಿರೋದು ನಮಗೆ ಈ ಅರೇಯಿಂದ ಇಟ್ಕೊಂಡು. ಸೊ ನಾವೇನು ಮಾಡ್ತೀವಿ ಇಲ್ಲಿ, ತುಂಬಾ ಸಿಂಪಲ್ ಅಲ್ಗೋರಿದಮ್ ಇದು ಸಹ, ನೀವು ಅರ್ಥ ಮಾಡ್ಕೋಬೇಕಷ್ಟೆ. ಸೊ ಕಲರ್ ಯೂಸ್ ಮಾಡೋದಾದರೆ ಎನಿ ಕಲರ್ ಇದನ್ನು ಚೂಸ್ ಮಾಡೋಣ. ಸೊ ಅಬ್ಸರ್ವ್ ಮಾಡಿ, ಫಸ್ಟ್ ಆಫ್ ಆಲ್ ನಾವಿಲ್ಲಿ ಒಂದು ಎಲ್ ಅಂತ ಒಂದು ಎರಡು ಪಾಯಿಂಟರ್ ತಗೊಳ್ಳೋಣ. ಪಾಯಿಂಟರ್ ಅಂದರೆ ನಾರ್ಮಲ್ ಪಾಯಿಂಟರ್ಸ್, ಈ ನಿಜವಾಗ್ಲೂ ಅಡ್ರೆಸ್ಸು ಅದಕ್ಕೇನು ಇದು ವೆರಿಫೈ ರೆಫರ್ ಮಾಡಿ ಆ ಥರ ಏನಲ್ಲ. ಸೊ ಈಗ ಇಲ್ಲಿ ನೋಡಿ, 1, 2, 3, 4, 5, 6, 7 ಸೆವೆನ್ ಎನ್ ಇಸ್ ಈಕ್ವಲ್ ಟು ಸೆವೆನ್ ಇರುತ್ತೆ ಈ ಪರ್ಟಿಕ್ಯುಲರ್ ಕೇಸಲ್ಲಿ. ಎನ್ ಈಕ್ವಲ್ಸ್ 7 ಇರುತ್ತೆ. ಸೊ ಏನಕ್ಕಂದರೆ ಸೆವೆನ್ ಎಲಿಮೆಂಟ್ಸ್ ಇದೆ, ಅದಕ್ಕೋಸ್ಕರ ಎನ್ ಈಕ್ವಲ್ಸ್ 7 ಆಗಿರುತ್ತೆ. ಸೊ ನಾವೇನು ಮಾಡ್ತೀವಿ, ಎಲ್ ಅನ್ನೋ ಒಂದು ವೇರಿಯೇಬಲ್ ತಗೊಂಡು ಅದನ್ನು ಝೀರೋಗೆ ಇನಿಷಿಯಲೈಸ್ ಮಾಡ್ತೀವಿ. ಹಂಗೆ ಏನು ಮಾಡ್ತೀವಿ, ಹೆಚ್ ಅನ್ನೋ ವೇರಿಯೇಬಲ್, ಎಲ್ ಅಂದರೆ ಲೋ, ಹೆಚ್ ಅಂದರೆ ಹೈ ಅಂತ ಅಂದ್ಕೊಳ್ಳಿ. ಸೊ ಹೆಚ್ ಅನ್ನೋ ವೇರಿಯೇಬಲ್ನ ತಗೊಂಡು ನಾವು 7-1, 6 ಏನಕ್ಕೆ ಮಾಡಿದ್ವು, ಇಂಡೆಕ್ಸ್ ಬೇಕು ನಮಗೆ. ಸೊ ಇದು ಹೆಂಗೆ ಅಂದರೆ 0, 1, 2, 3, 4, 5, 6 ಅಂತ ಬರುತ್ತೆ ಅಲ್ವಾ. ಸೊ 6 ಅನ್ನೋದ್ರೂ ಇಂಡೆಕ್ಸ್ ಬೇಕು ನಮಗೆ. ಸೊ ಅಂದರೆ ಅದಕ್ಕೋಸ್ಕರ ಹಿಂದಿನ ಎಲಿಮೆಂಟ್ನ ರೆಫರ್ ಮಾಡೋಕ್ಕೆ ನಾವು 6 ಅಂತ ತೊಗೊಂಡ್ವು, ಓಕೆನಾ? ಇದನ್ನು ನಾನು ಕ್ಲಿಯರ್ಲಿ ರೇಸ್ ಮಾಡಿಬಿಟ್ರೆ, ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಇವಾಗ ನಮ್ಮ ಎಲ್ಲೆಲ್ಲಿಗೆ ಹೋಗಿರುತ್ತೆ, ಎಲ್ಲು ಇಲ್ಲಿರುತ್ತೆ, ಹೆಚ್ಚು ಇಲ್ಲಿರುತ್ತೆ. ಸೊ ಅರ್ಥ ಆಯಿತಾ, ಎಲ್ಲಿರುತ್ತೆ, ಹೆಚ್ಚು ಇಲ್ಲಿರುತ್ತೆ. ಸೊ ಇಲ್ಲಿ ಒಂದು ಕಂಡೀಷನ್ ಹಾಕ್ತೀವಿ, ವೈಲ್ ಎಲ್ಲು ಯಾವಾಗಲೂ ಕಡಿಮೆ ಇರಬೇಕಲ್ಲ, ಅಲ್ಲಿ ಎಲ್ಲಂದರೆ ಲೋ, ಹೆಚ್ ಅಂದರೆ ಹೈ. ಸೊ ಎಲ್ಲು ಯಾವಾಗಲೂ ಹೆಚ್ಚಿಗಿಂತ ಕಡಿಮೆ ಇರಬೇಕು. ಎಲ್ಲು ಯಾವಾಗಲೂ ಯಾವಾಗ ಯಾವಾಗ ಹೆಚ್ಚಿಗಿಂತ ಕಡಿಮೆ ಇರುತ್ತೋ ಆವಾಗ ಈ ಪರ್ಟಿಕ್ಯುಲರ್ ಕೋಡ್ನ ಮಾಡು. ಈ ಪರ್ಟಿಕ್ಯುಲರ್ ಕೋಡಲ್ಲಿ ನಾವೇನು ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. ಅದನ್ನು ಹೇಗೆ ಸ್ವ್ಯಾಪ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ಇವಾಗ. ಸೊ ಇದಾಯ್ತಾ, ಇದು ಪರ್ಟಿಕ್ಯುಲರ್ಲಿ ನೀವು ಕರೆಕ್ಟಾಗಿ ಮಾಡಿದ್ರೆ ನೆಕ್ಸ್ಟ್ ಏನು ಮಾಡ್ತೀವಿ ನಾವು. ಸೊ ಎಲ್ಲೇನಿದೆ, ಎಲ್ ಇವಾಗ ಇಲ್ಲಿ ಎಲ್ಲಿದೆ, ಇಲ್ಲಿ ಹೆಚ್ಚಿದೆ, ಸರಿನಾ? ವೈಲ್ ಈ ಕಂಡೀಷನ್ ಹಾಕಿದ್ವು ನೋಡಿ, ಈ ವೈಲ್ ಕಂಡೀಷನ್ನು, ಈ ವೈಲ್ ಕಂಡೀಷನ್ ಇದೆಯಲ್ಲ, ಈ ವೈಲ್ ಕಂಡೀಷನ್ ಒಳಗೆ ಇಲ್ಲೇನು ಮಾಡ್ತೀವಿ ಅಂದರೆ ಈ ಎಲ್ದು ವ್ಯಾಲ್ಯೂನ ಹೆಚ್ಚು, ಇವೆರಡು ಇದೆ ನೋಡಿ, ಇದು ಈ 10 ಮತ್ತು 70 ಇದನ್ನು ಸ್ವ್ಯಾಪ್ ಮಾಡ್ತೀವಿ, ಸ್ವ್ಯಾಪ್. ಸೊ ಇಲ್ಲಿಗೆ 70 ಬರುತ್ತೆ, ನೆಕ್ಸ್ಟು 10 ಇಲ್ಲಿಗೆ ಬರುತ್ತೆ, ಆಯಿತಾ? ಸೊ 10 ಇಲ್ಲಿಗೆ ಬಂದಮೇಲೆ ಎಲ್ ಮತ್ತು ಹೆಚ್ಚು ಏನಾಗಬೇಕು, ಎಲ್ಲು ಒಂದು ಮುಂದೆ ಹೋಗುತ್ತೆ, ಹೆಚ್ಚು ಒಂದು ಹಿಂದೆ ಬರುತ್ತೆ. ಸೊ ಎಲ್ಲಿಗೆ ಬರುತ್ತೆ, ಎಲ್ಲಿ ಇಲ್ಲಿತ್ತು, ಬಟ್ ಇಲ್ಲಿಂದ ಹೋಗಿ ಎಲ್ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಬಂದು ಹೆಚ್ಚು ಇಲ್ಲಿಗೆ ಬರುತ್ತೆ. ಸೊ ಇದನ್ನ ಏನು ಹೇಳ್ಬೋದು, ಎಲ್ ಮೈನಸ್ ಮೈನಸ್, ಎಲ್ ಪ್ಲಸ್ ಪ್ಲಸ್ ಆಗುತ್ತೆ ಆ್ಯಂಡ್ ಹೆಚ್ಚು ಮೈನಸ್ ಮೈನಸ್ ಆಗುತ್ತೆ. ಸೊ ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಗುತ್ತೆ. ಸೊ ಹಿಂಗಾದಮೇಲೆ ನೆಕ್ಸ್ಟು ಮತ್ತೆ ಸೆಕೆಂಡ್ ಸ್ವ್ಯಾಪಲ್ಲಿ ಇವೆರಡನ್ನ ಸ್ವ್ಯಾಪ್ ಮಾಡ್ತೀವಿ. ಸೊ 20 ಮತ್ತು 60 ಅಲ್ವಾ, ಸೊ ಅದನ್ನು ಸ್ವ್ಯಾಪ್ ಮಾಡಿ ಬರೆದ್ರೆ ನಾವೇನು ಬರುತ್ತೆ, ಇಲ್ಲಿ ಇಲ್ಲಿಗೆ 60 ಬರುತ್ತೆ, ಇಲ್ಲಿಗೆ 20 ಬರುತ್ತೆ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸೊ ನೆಕ್ಸ್ಟು ಇವಾಗ ಈ ಇದಾಯಿತು, ನೆಕ್ಸ್ಟು ಎಲ್ ಮೈನ ಎಲ್ ಪ್ಲಸ್ ಪ್ಲಸ್ ಆಗುತ್ತೆ, ಹೆಚ್ಚು ಮೈನಸ್ ಮೈನಸ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ, 30 ಮತ್ತು 50 ಇದೆ. ಸೊ ಇದು ಸ್ವ್ಯಾಪ್ ಆಗುತ್ತೆ ಇವಾಗ. ಸೊ ಇದು ಸ್ವ್ಯಾಪ್ ಆಗುತ್ತೆ. ಸೊ ಸ್ವ್ಯಾಪ್ ಆದರೆ ಏನಾಗುತ್ತೆ, ಸ್ವ್ಯಾಪ್ ಆದರೆ ಇಲ್ಲಿಗೆ 50 ಬರುತ್ತೆ, ಇಲ್ಲಿಗೆ 30 ಬರುತ್ತೆ, ಸರಿನಾ? ಸೊ ನೆಕ್ಸ್ಟ್ ಇಟ್ರೇಷನಲ್ಲಿ ನೀವು ಹೇಳ್ಬೋದು 40 ಎಲ್ಲಿಗೆ ಹಾಕ್ತೀರಾ ಅಂತೇಳಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲು ಪ್ಲಸ್ ಪ್ಲಸ್ ಆಗುತ್ತೆ, ಸೊ ಎಲ್ ಇಲ್ಲಿಗೆ ಬರುತ್ತೆ, ಹೆಚ್ಚು ಇಲ್ಲಿಗೆ ಬರುತ್ತೆ. ಸೊ ಎಲ್ ಮತ್ತು ಹೆಚ್ಚು ಒಂದೇ ಕಡೆ ಪಾಯಿಂಟ್ ಮಾಡ್ತೀವಿ ಇಲ್ಲಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಎಲ್ ಮತ್ತು ಹೆಚ್ಚು ಒಂದೇ ಕಡೆ ಪಾಯಿಂಟ್ ಮಾಡ್ತೀವಿ ಅಂದರೆ 40. ಅಂದರೆ ಎಲ್ ಈಕ್ವಲ್ ಟು ಈಕ್ವಲ್ ಟು ಹೆಚ್ ಅಲ್ವಾ. ಬಟ್ ಇಲ್ಲಿ ನಾವು ಕಂಡೀಷನ್ ತಗೊಂಡಿರೋದು ಎಷ್ಟಕ್ಕೆ,
ಎಲ್ಲೂ ಲೆಸ್ ದ್ಯಾನ್ ಎಚ್ ಇದ್ರೆ ಮಾತ್ರ, ಎಲ್ಲಿ ಈಕ್ವಲ್ ಟು ಎಚ್ ಆದರೆ ಈ ಲೂಪ್ ರನ್ ಆಗಲ್ಲ, ಅಷ್ಟರಲ್ಲಿ ಕರೆಕ್ಟ್ ಆಗೋಗಿರುತ್ತೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ 40 ಹಂಗೆ ಉಳ್ಕೊಂಡಿರುತ್ತೆ, ಇಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ರಿವರ್ಸ್ ಡರೆ ಸಿಕ್ಕಿದೆ ನೋಡಿ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ರಿವರ್ಸ್ ಡರೆ ಸಿಕ್ತು. ಸೇಮ್ ನೋಡಿ 70-60-50-40 ನಿಮಗೆ ಆಲ್ಮೋಸ್ಟ್ 10-70 ಇತ್ತು, ಈಗ 70-10 ಬ್ಯಾಕ್ವರ್ಡಲ್ಲಿ ಬಂದಿದೆ. ಸೊ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಇಷ್ಟೇ ರಿವರ್ಸ್ದು ಅಲ್ಗೋರಿದಮು. ಇದನ್ನು ನೀವು ಕೋಡಲ್ಲಿ ಒಂದ್ಸಲ ಟ್ರೈ ಮಾಡಿಬಿಟ್ರೆ ಇನ್ನೂ ಕರೆಕ್ಟಾಗಿ ಕ್ಲಿಯರಾಗಿ ಬರುತ್ತೆ, ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇದನ್ನೇ ಸ್ವಲ್ಪ ಹಿಂದೆ ಹೋಗಿ ರಿವೈಂಡ್ ಮಾಡಿ ಮತ್ತೆ ಪ್ಲೇ ಮಾಡಿ ಇದು ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ನಮ್ಮ ಕೋಡಿಗೆ ಬರೋದಾದರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಿರೋದು ನೆಕ್ಸ್ಟ್ ಲೆವೆಲ್ ಅಂತ. ನೆಕ್ಸ್ಟ್ ಲೆವೆಲ್ ಒಂದು ಗೇಮಿಂಗ್ ಪ್ಲಾಟ್ಫಾರ್ಮ್. ಇಲ್ಲಿ ನೀವು ಕ್ವಿಜ್ಗಳು ಆಡಿ 1-to-1 ಕ್ವಿಜ್ ಆಡಿ ರೇಟಿಂಗ್ ಜಾಸ್ತಿ ಮಾಡ್ಕೊಂಡು ಜಾಬ್ಸ್ಗೆ ಸಹ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾನೆ ಬಂದಿದ್ದೀನಿ. ಸೊ ಇವಾಗ ಅವರು ಇನ್ನೊಂದು ಇನೋವೇಟಿವ್ ಪ್ರಾಡಕ್ಟ್ನ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಕೇಳ್ತಾ ಇದ್ದೀರಾ, ಚಾಟ್ ಜಿಪಿಟಿ ಎಲ್ಲ ಏನು ಕೇಳ್ತಾ ಇದ್ದೀರಾ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು AI ಪವರ್ಡ್ ಒಂದು ರೆಸ್ಯೂಮೆ ಬಿಲ್ಡರ್ನ ತಂದಿದ್ದಾರೆ. ಸೊ ರೆಸ್ಯೂಮೆ ಅಂದ್ರೆ ಏನು, ನೀವೇನಾದರೂ ನಿಮ್ಮ ಪ್ರೊಫೆಷನಲ್ ಪ್ರೊಫೈಲ್ ಏನಿರುತ್ತೆ ಅದನ್ನು ನೀವು ಯಾವುದಾದ್ರು ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಹೇಗೆ ನೀವು ಒಂದು ಶೀಟಲ್ಲಿ ಡಾಕ್ಯುಮೆಂಟ್ನ ಕೊಡ್ತೀರಾ ನೋಡಿ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ಇರ್ಬೋದು ಅಥವಾ ನಿಮ್ಮ ಪ್ರೊಫೆಷನಲ್ ಕೆರಿಯರ್ ಇರ್ಬೋದು, ಈ ಕೆರಿಯರ್ ಹಿಸ್ಟ್ರಿ ಇರ್ಬೋದು, ಇದೆಲ್ಲನ ಹಾಕಿ ಆ ರೆಸ್ಯೂಮೆನ ಬಿಲ್ಡ್ ಮಾಡೋಕ್ಕೆ ಒಂದು AI ಪವರ್ಡ್ ಸೊಲ್ಯೂಷನ್ನ ತಂದಿದ್ದಾರೆ. ಸೊ ನೀವು ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯ ಒಂದು ವೆಬ್ಸೈಟ್ಗೆ ಬರ್ತೀರಾ. ಇಲ್ಲಿ ಕ್ರಿಯೇಟ್ ಯುವರ್ AI ರೆಸ್ಯೂಮೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್, ಎಜುಕೇಷನಲ್ ಕ್ವಾಲಿಫಿಕೇಷನ್, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಪ್ರಾಜೆಕ್ಟ್ಸ್ ಏನೇನು ಮಾಡಿರ್ತೀರಾ ನೀವು ಪ್ರಾಜೆಕ್ಟ್ಸ್ ಫ್ರೆಷರ್ಸಲ್ಲಿ, ಸೊ ಫ್ರೆಷರ್ಸ್ ಆಗಿರ್ಬೋದು ಅಥವಾ ನೀವು ಕಂಪ್ನಿ ಪ್ರೊಫೆಷನಲ್ ಆಗಿರ್ಬೋದು, ಪ್ರಾಜೆಕ್ಟ್ಸ್ ಏನು ಮಾಡಿರ್ತೀರಾ ಆ್ಯಂಡ್ ಸ್ಕಿಲ್ಸ್ ಏನೇನಿದೆ ನಿಮಗೆ, ಅಚೀವ್ಮೆಂಟ್ಸ್ ಏನೇನಿದೆ ಇದೆಲ್ಲ ಹಾಕ್ಬೋದು. ಇದಕ್ಕಿಂತ ಒಂದು ಇಂಪಾರ್ಟೆಂಟ್ ಫೀಚರ್ ಏನಂದರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಜಸ್ಟ್ ನಾನು ಇವಾಗ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ಗೆ ಆಗ್ತಾ ಇದ್ದೀನಿ. ಐ ಆಮ್ ಅ ಸಾಫ್ಟ್ವೇರ್ ಡೆವಲಪರ್ ಅಂತಲೇ ಹಾಕೋಣ, ಡೆವಲಪರ್ ಅಂತ ಹಾಕಿದೆ. ಬಟ್ ಇಷ್ಟು ಸಿಂಪಲಾಗಿ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಯಾರು ಓದೋರಿಗೆ. ಏನು ಇವನು ಒಂದು ಲೈನ್ ಹಾಕಿದ್ದಾನೆ, ನಾನೇನಕ್ಕೆ ನೋಡಲಿ ಇವನು ಪ್ರೊಫೈಲ್, ಇವನು ಟೈಮೇ ಕೊಟ್ಟಿಲ್ಲ ನನಗೋಸ್ಕರ ಅಂತ ಅನ್ಕೋತಾರೆ. ಬಟ್ ಇಲ್ಲಿ ಇಂಪ್ರೂವ್ ಯೂಸಿಂಗ್ AI ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅವರು ಎಷ್ಟು ನೀಟಾಗಿ ಆ ಇದನ್ನು ಚೇಂಜ್ ಮಾಡಿ ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ನೋಡಿ. ಸಾಫ್ಟ್ವೇರ್ ಡೆವಲಪರ್ ವಿತ್ 3+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಟ್ರ್ಯಾಕ್ ರೆಕಾರ್ಡ್ ಆಫ್ ಡೆಲಿವರಿಂಗ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ಸ್ ಆನ್ ಟೈಮ್, ಸ್ಕಿಲ್ಡ್ ಇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಟ್ರಬಲ್ ಶೂಟಿಂಗ್, ಡಿಬಗಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಪ್ರೂವನ್ ಅಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ಟಾಸ್ಕ್. ಏನು ಸಕದ, ಇದನ್ನು ಓದ್ತಾ ಇದ್ರೆ ನಿಮಗೇ ಅವ್ರನ್ನ ಹೈರ್ ಮಾಡ್ಕೋಬೇಕು ಅನ್ಸುತ್ತೆ, ಆ ರೀತಿ ಬರ್ಕೊಡ್ತಾರೆ. ಇದು ಇಲ್ಲಷ್ಟೇ ಅಲ್ಲ, ಎಲ್ಲ ಕಡೆಯೂ ಸಹ ಇದೆ, ನೀವು ಅಬ್ಸರ್ವ್ ಮಾಡಿದರೆ ನೋಡಿರ್ಬೋದು. ಸೊ ಡಿಸ್ಕಾರ್ಡ್ ಮಾಡ್ಕೊಂಡು ಬೇಗ ಹೋಗ್ತೀನಿ ನೋಡಿ. ಇಲ್ಲೂ ಸಹ ಇದೆ. ಸೊ ಅದೇ ರೀತಿ ಪ್ರಾಜೆಕ್ಟ್ಸಲ್ಲಿ ಡಿಸ್ಕ್ರಿಪ್ಷನ್ನು ಸಹ ಇದೆ. ಸೊ ಈ ರೀತಿ ಎಲ್ಲ ಇದೆ. ಫೈನಲಿ ಆದಮೇಲೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಪ್ರಿವ್ಯೂ ಮಾಡಿದ್ರೆ ನೋಡಿ, ಪ್ರಿವ್ಯೂ ಸಹ ಗೊತ್ತಾಗುತ್ತೆ. ಸೊ ನೀವು ಡೌನ್ಲೋಡ್ ಮಾಡಿದ್ರೆ ಈ ರೀತಿ ಒಂದು ಡಾಕ್ಯುಮೆಂಟ್ ಸಿಗುತ್ತೆ ನಿಮಗೆ. ಸೊ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಸೊ ಯಾ, ಈ ರೀತಿ ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ. ನನ್ನ ಲಿಂಕ್ ಡಿಸ್ಕ್ರಿಪ್ಷನ್ಲ್ಲಿದೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಸಿಗುತ್ತೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ವೀಡಿಯೋಗೆ ಬರೋದಾದರೆ, ಸೊ ಈ ಅರೇ ಆಪರೇಷನ್ಸ್ನ ನಾವು ಮಾಡ್ತಿದ್ವು. ಸೊ ಇದರಲ್ಲಿ ನಮಗೆ ಇವಾಗ ರಿವರ್ಸ್ ಅನ್ನೋ ಒಂದು ಹೊಸ ಫಂಕ್ಷನ್ನ ಬರಿಬೇಕು ನಾವು. ಸೊ ಅದು ವಾಯ್ಡ್ ರಿವರ್ಸ್ ಫಂಕ್ಷನ್ ಆಗಿರುತ್ತೆ, ಏನು ರಿಟರ್ನ್ ಮಾಡಲ್ಲ ಅದು, ರಿಟರ್ನ್ ಮಾಡಲ್ಲ. ಸೊ ಇಂಟ್ ಎನ್ ಅಂತ ಸೈಜ್ನ ತೊಗೊಳ್ಳೋಕ್ಕೋಸ್ಕರ, ಮತ್ತು ಇಂಟ್ ಸ್ಟಾರ್ AR, ಇದು ನೀವು ಕರೆಕ್ಟಾಗಿ ನೋಡ್ತಾ ಬಂದಿದ್ರೆ ವೀಡಿಯೋಸ್ನ, ಹೇಗೆ ಸ್ಟಾರ್ ಏನಕ್ಕೆ ಯೂಸ್ ಮಾಡಿದೆ, ಎನ್ಗೆ ಏನಕ್ಕೆ ಯೂಸ್ ಮಾಡಲಿಲ್ಲ, ಇಲ್ಲಿ ಏನೇನು ಚೇಂಜ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಯೂಸ್ ಮಾಡ್ತಿಲ್ಲ. ಬಟ್ ಯಾರೇ ಚೇಂಜ್ ಆಗುತ್ತೆ, ಸೊ ಅರೇ ಹೆಂಗೆ ಇದ್ರೂ ಪಾಯಿಂಟರಲ್ಲೇ ಬರೋದು. ಸೊ ಓಕೆ, ಹಿಂಗೆ ಬಂತಲ್ವಾ, ಹಿಂಗೆ ಬಂದಾದ್ಮೇಲೆ ಏನು ಮಾಡಬೇಕು, ಇಂಟ್ ಎಲ್ ಅಂದರೆ ಲೋ, ಅದನ್ನು 0 ಸೆಟ್ ಮಾಡಬೇಕು. ಇಂಟ್ ಎಚ್ ಅಂದರೆ ಹೈ, ಅವಾಗಲೇ ಹೇಳ್ಕೊಟ್ಟಿದ್ದೀನಿ ಅಲ್ಗೋರಿದಮಲ್ಲಿ. ಇದನ್ನು ಎಲ್ಲಿಗೆ ಸೆಟ್ ಮಾಡಬೇಕಾಗುತ್ತೆ, n-1 ಸೆಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ವೈಲ್, ಎಲ್ ಇಸ್ ಲೆಸ್ ದ್ಯಾನ್ ಎಚ್. ಸೊ ಎಲ್ಲು ಎಲ್ ಅಂದರೆ ಲೋ, ಹೆಚ್ಚು ಹೈ. ಸೊ ಲೋ ಯಾವಾಗಲೂ ಹೆಚ್ಚಿಗಿಂತ ಕಡಿಮೆ ಇರಬೇಕು. ಈಕ್ವಲ್ ಆದ ತಕ್ಷಣ ಬ್ರೇಕ್ ಆಗುತ್ತೆ ನೋಡ್ಕೊಳ್ಳಿ, ಈಕ್ವಲ್ ಆದ ತಕ್ಷಣ ಬ್ರೇಕ್ ಆಗುತ್ತೆ. ಸೊ ಎಲ್ಲು ಯಾವಾಗ ಯಾವಾಗ ಕಡಿಮೆ ಇರುತ್ತೋ ಅವಾಗವಾಗ ಈ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡು. ಏನೇನು ಮಾಡು ಅಂದರೆ, ಒಂದು ಟೆಂಪ್ರರಿ ವೇರಿಯೇಬಲ್ನ ತೊಗೋತೀನಿ ನಾನು, ಇಲ್ಲೂ ತೊಗೋಬೋದು ನೀವು ಒಳಗೂ ತೊಗೋಬೋದು, ನಮ್ಮ ಪರ್ಫಾರ್ಮೆನ್ಸ್ಗೋಸ್ಕರ ಇನ್ನು ಹೊರಗಡೆ ತೊಗೋತೀನಿ. ಸೊ ಇಲ್ಲಿ ಟೆಂಪ್ ಈಕ್ವಲ್ಸ್, ಸೊ ಟೆಂಪ್ ಈಕ್ವಲ್ಸ್ ಸೇಮ್ ಸ್ವಾಪ್ ಆಪರೇಷನ್, ಸ್ವಾಪ್ ಅಲ್ಗೋರಿದಮ್ ಹೇಳ್ಕೊಟ್ಟಿದ್ದೆ ನೋಡಿ, ಟೆಂಪ್ ವೇರಿಯೇಬಲ್ ತೊಗೊಂಡು ಹೇಗೆ ನಾವು ಸ್ವಾಪ್ ಮಾಡ್ತೀವಿ ಅಂತ. ಸೊ ಅದೇ ಅರೇ ಆಫ್ ಐ, ಸೊ ಅರೇ ಆಫ್ ಎಲ್ ಇಲ್ಲಿ, ಸರಿನಾ. ಸೊ ನೆಕ್ಸ್ಟು ಅರೇ ಆಫ್ ಎಲ್ ಈಕ್ವಲ್ಸ್ ಅರೇ ಆಫ್ ಎಚ್. ಸೊ ಅರೇ ಆಫ್ ಎಚ್ ಈಕ್ವಲ್ಸ್ ಟೆಂಪ್. ಸೊ ಇಲ್ಲಿ ಏನು ಮಾಡಿದ್ದೀವಿ, ಅರೇ ಆಫ್ ಎಲ್ದು ಮತ್ತು ಅರೇ ಆಫ್ ಎಚ್ದು ವ್ಯಾಲ್ಯೂಸ್ನ ಚೇಂಜ್ ಮಾಡಿದ್ದೀವಿ. ಚೇಂಜ್ ಮಾಡಿದಾಗ ಏನಾಗುತ್ತೆ, ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಲ್ಗೋರಿದಮಲ್ಲಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಅದಕ್ಕೆ ಅಬ್ಸರ್ವ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ. ಸೊ ಇದನ್ನು ಸ್ವ್ಯಾಪ್ ಮಾಡಬೇಕು ಅಂತ ನಾನು ಹೇಳಿದ್ದೆ ನಿಮಗೆ. ಸೊ ಇಲ್ಲಿಂದ ಸ್ವ್ಯಾಪ್ ಮಾಡಿದ್ದೀವಿ ನೋಡಿ,
ಇವೆರಡು ಇವೆರಡು ಇದು ಮತ್ತು ಇದು ಸ್ವ್ಯಾಪ್ ಆಗುತ್ತೆ. ಸೊ ಎಲ್ ಆಫ್ ಅರೇ ಆಫ್ ಎಲ್ ಮತ್ತು ಅರೇ ಆಫ್ ಎಚ್ ಸ್ವ್ಯಾಪ್ ಆಗುತ್ತೆ. ಸೊ ಇದಾದಮೇಲೆ ಇದು ಸ್ವ್ಯಾಪ್ ಆಯಿತು. ಸ್ವ್ಯಾಪ್ ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ, ಏನು ಎಲ್ನ ಮೈನಸ್ ಮೈನಸ್ ಮಾಡಬೇಕು, ಸಾರಿ ಎಲ್ನ ಪ್ಲಸ್ ಪ್ಲಸ್ ಮಾಡಬೇಕು, ಲೋ ಪ್ಲಸ್ ಪ್ಲಸ್ ಆ್ಯಂಡ್ ಎಚ್ ಮೈನಸ್ ಮೈನಸ್. ಇದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ನೀವು ಕರೆಕ್ಟಾಗಿ ನೋಡಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ. ಸೊ ಈಗ ಇಲ್ಲಿ ತಗೋಣ, ಇಲ್ಲಿ ಇಲ್ಲಿ ನಾ ಬರೆದು ತಿಳಿಸ್ಕೊಟ್ಟಿದ್ದೀನಿ. ಸೊ ಸ್ಕ್ರೀನ್ ತೋರಿಸೋಣ, ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಇದೇನಕ್ಕೆ ಅಂದರೆ ಎಲ್ಲು ಪ್ರತಿ ಸಲ ನೋಡಿ ಇಲ್ಲಿ ಚೇಂಜ್ ಆಗಿ ಈ ಕಡೆ ಬರ್ತಾ ಇದೆ, ಹೆಚ್ಚು ಈ ಕಡೆ ಬರ್ತಾ ಇದೆ, ಒಟ್ಟಿಗೆ ಸೇರಿದ ತಕ್ಷಣ ಅಲ್ಲಿಗೆ ಬ್ರೇಕ್ ಆಗುತ್ತೆ. ಸೊ ಅದು ಆ್ಯಸ್ ಸಿಂಪಲ್ ಆಸ್ ದ್ಯಾಟ್, ಅಷ್ಟೇ ಇರೋದು ಇಲ್ಲಿ ಟೋಟಲ್ ಅಲ್ಗೋರಿದಮ್, ಸಿಂಪಲ್, ತುಂಬಾ ಸಿಂಪಲು. ಸೊ ಇಷ್ಟು ಮಾಡೋ ಅಷ್ಟರಲ್ಲಿ ಫುಲ್ಲು ಅರೇ ರಿವರ್ಸ್ ಆಗಿರುತ್ತೆ. ರಿವರ್ಸ್ ಫಂಕ್ಷನ್ ಇಷ್ಟೇ, ಏನಾದರೂ ಎಕ್ಸಾಮಲ್ಲಿ ಅಥವಾ ಇಂಟರ್ನಲ್ಸಲ್ಲಿ ಬಂದರೆ ತುಂಬ ಸಿಂಪಲಾಗಿ ಬರೆದ್ಬಿಟ್ಟು ಬನ್ನಿ. ಸ್ವ್ಯಾಪ್ ಬಗ್ಗೆ ನಿಮಗೆ ಗೊತ್ತು, ಇದನ್ನು ಫಂಕ್ಷನಾಗಿ ಮತ್ತೆ ನೀವು ಬರ್ಕೊಳ್ಳಿ, ನಿಮ್ಗೆ ಹೋಮ್ವರ್ಕ್ ಅಂತಲೇ ಹೇಳ್ಬೋದು ಅದು. ಯಾಸ್ ಸಿಂಪಲ್, ಫಸ್ಟ್ ಎಲ್ ಅಂತ ತೊಗೊಂಡು ಹೆಚ್ಚಂತ ತೊಗೊಂಡು ಈ ಕಡೆ ಈ ಕಡೆ ಬರ್ತಾ ಬರ್ತಾ ಚೇಂಜ್ ಮಾಡ್ಕೊತಾ ಬಂದು ಎರಡು ಸೇಮ್ ಬಂದ ತಕ್ಷಣ ವೈಲು ಬ್ರೇಕ್ ಆಗುತ್ತೆ, ಫಂಕ್ಷನ್ ಕ್ಲೋಸ್ ಆಗುತ್ತೆ. ಸೊ ಈ ಫಂಕ್ಷನ್ನ ಇಲ್ಲೂ ಸಹ ಆ್ಯಡ್ ಮಾಡೋಣ, ಒಂದು ಎಕ್ಸ್ಟ್ರಾ ಆಪ್ಷನ್ ಕೊಡೋಣ, 8 ಅಂತ ರಿವರ್ಸ್ ಅಂತ ಕೊಡೋಣ. ಸೊ ರಿವರ್ಸಿಂಗೇನರಿಗೆ ಒಂದು ಆಪ್ಷನ್ ಇದು, ಓಕೆ. ಸೊ ಇಲ್ಲಿ ನಾವು ಕೇಸ್ ಹಾಕಬೇಕಾಗುತ್ತೆ, 8th ಕೇಸ್ ಏನಿರುತ್ತೆ ಅಂದರೆ ಕಮ್ಯಾಂಡ್ ವಿ ಅಂತ ಕೊಟ್ಟು, ಸೊ 8 ತೊಗೊಂಡ್ರೆ, ಸೊ 8 ಕೊಟ್ಟ ತಕ್ಷಣ ಜಸ್ಟ್ ಏನೂ ಆಗಂಗಿಲ್ಲ, ಜಸ್ಟ್ ರಿವರ್ಸ್ ಆಗಬೇಕಷ್ಟೇ. ರಿವರ್ಸ್ ಎನ್ ಪಾಸ್ ಮಾಡಬೇಕು ಮತ್ತು ಅರೇ ಪಾಸ್ ಮಾಡಬೇಕು ಅಷ್ಟೇ. ಇಷ್ಟು ಪಾಸ್ ಮಾಡಿದ್ರೆ ನೋಡಿ ಕೇಸ್ ಸಹ ಆಯಿತು. ಸೊ ಇದನ್ನು ನಾನು ರನ್ ಮಾಡ್ತೀನಿ ಇವಾಗ. ಸೊ ರನ್ ಮಾಡಿದ್ರೆ ನಿಮಗೆ, ಸೊ ಇದನ್ನು ಪ್ರೀವಿಯಸ್ಲಿ ರನ್ ಮಾಡಿರೋದನ್ನ ಕ್ಲೋಸ್ ಮಾಡೋಣ. ಯಾ ಸೊ ಫಸ್ಟು ಕಂಪೈಲ್ ಮಾಡಬೇಕು, ಅರೇ ಆಪರೇಷನ್ಸ್ ಡಾಟ್ ಸಿ ಅಂತ ನೇಮ್ ಕೊಟ್ಟಿದ್ದೀನಿ, ಕಂಪೈಲ್ ಆಯಿತು. a.a.out ಅಂತ ರನ್ ಮಾಡಿದ್ರೆ ನೋಡಿ ಈ ರೀತಿಯ ಒಂದು ಮೆನ್ಯು ಓಪನ್ ಆಗುತ್ತೆ. ಮೊದಲೇ ನೋಡ್ತಿದ್ದೀರಾ ನೀವು, ಇನ್ಪುಟ್ ಕೊಡ್ತೀನಿ ನಾನು, 5 ಸೈಜ್ದು ಇನ್ಪುಟ್ ಕೊಡ್ತೀನಿ. ಫಸ್ಟು 10 ಇರುತ್ತೆ, ನೆಕ್ಸ್ಟು 22 ಅಂತ ತೊಗೊಬಿಟ್ಟಿದೆ, ಇರಲಿ 2 3 4 5. ಸೊ ಅರೇ ನಾನು ಔಟ್ಪುಟ್ ಮಾಡಿದ್ರೆ ನೋಡಿ ಈ ರೀತಿ ಕೊಟ್ಟಿದ್ದೀನಿ, 10 2 3 4 5. ರಿವರ್ಸ್ ಮಾಡಿದ್ರೆ ಏನು ಬರಬೇಕು, 5 4 3 2 10 ಅಂತ ಬರಬೇಕು. ಸೊ ರಿವರ್ಸ್ ಮಾಡೋಣ, ಕರೆಕ್ಟಾಗಿ ವರ್ಕ್ ಆಗುತ್ತಾ ಅಂತ ನೋಡೋಣ. ಸೊ 8 ಅಂತ ಕೊಟ್ಟೆ, 8 ಅಂತ ಕೊಟ್ಟು ಎಂಟ್ರ್ ಕೊಟ್ಟ ತಕ್ಷಣ ರಿವರ್ಸ್ ಆಗಿದೆ. ಸೊ ಇವಾಗ ನಾನು ಔಟ್ಪುಟ್ ಕೊಡ್ತೀನಿ ನೋಡಿ, 5 4 3 2 10. ರಿವರ್ಸ್ ಎಷ್ಟು ಕ್ಲಿಯರಾಗಿ ಆಗಿದೆ, ತುಂಬಾ ಸಿಂಪಲ್ ಅಲ್ಗೋರಿದಮು, ತುಂಬ ನಿಮ್ಮ ಇಂಟರ್ನಲ್ಸಲ್ಲೂ ಬರ್ಬೋದು, ನಿಮಗೆ ಕಾಲೇಜಸ್ ಏನಾದರೂ ಸ್ವಲ್ಪ ಕಾಂಪ್ಲೆಕ್ಸ್ ಲೆವೆಲ್ ಕ್ವಶನ್ಸ್ ಕೊಡೋದಾದರೆ. ಸೊ ನೆಕ್ಸ್ಟ್ ಇವಾಗ ಮತ್ತೆ ರಿವರ್ಸ್ ಮಾಡಿದ್ರೆ ಏನು ಮಾಡಬೇಕು, ರಿವರ್ಸ್ ಆ್ಯಂಡ್ ರಿವರ್ಸ್ ಏನಾಗುತ್ತೆ, ಮೊದಲೇನಿತ್ತು ಅದೇ ಬರುತ್ತೆ ಅಲ್ವಾ. ಸೊ ಈಗ ಮತ್ತೆ ರಿವರ್ಸ್ ಮಾಡೋಣ. ಸೊ ರಿವರ್ಸ್ ಮಾಡಿದ್ದೀನಿ, ಮತ್ತೆ ಇನ್ಪುಟ್ ಕೊಟ್ಟರೆ, ಸೊ ಔಟ್ಪುಟ್ ಕೊಟ್ಟರೆ ನೋಡಿ 10 2 3 4 5 ಏನು ಕೊಟ್ಟಿದೆ ಅದೇ ಬರುತ್ತೆ. ರಿವರ್ಸ್ ಕರೆಕ್ಟಾಗಿ ವರ್ಕ್ ಆಗಿದೆ, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್, ತುಂಬಾ ಸಿಂಪಲ್ ಅಲ್ಗೋರಿದಮು. ಸೊ ಇದರಿಂದ ನಿಮಗೆ ಸ್ವಲ್ಪ ಕಲ್ತಿದ್ದೀರಾ ಅಂತ ಅನ್ಕೋತೀನಿ, ರಿವರ್ಸ್ ಹೇಗೆ ಮಾಡೋದು ಅಂತ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೋಡಿ ತುಂಬಾ ಇಂಪಾರ್ಟೆಂಟ್ ಡೇಟಾ ಸ್ಟ್ರಕ್ಚರ್ಸ್ ಅಲ್ಗೋರಿದಮ್ಸ್ ಏನಿದೆ, ನೀವು ಕಂಪ್ನೀಸಲ್ಲಿ ಏನಾದರೂ ಪ್ಲೇಸ್ ಆಗಬೇಕು ಅಂದರೆ DSA ತುಂಬಾ ಇಂಪಾರ್ಟೆಂಟು. ನೀವು ಪೈಥನಲ್ಲೂ ಸಹ ಮಾಡ್ಬೋದು, ಬಟ್ ಅಲ್ಗೋರಿದಮ್ನ ನೀವು ಇದರಲ್ಲೂ ತಿಳ್ಕೊಂಡ್ರು ಸಹ ನಿಮಗೆ ಸ್ವಲ್ಪ ಹೋಲ್ಡ್ ಜಾಸ್ತಿ ಇರುತ್ತೆ ಒಂದು ಲ್ಯಾಂಗ್ವೇಜಸ್ ಮೇಲೆ, ಹೇಗೆ ಕಾಂಪ್ಲೆಕ್ಸಿನ ರಿಡ್ಯೂಸ್ ಮಾಡೋದು ಅಂತ ಹೇಳಿ. ಸೊ ನೋಡಿ ವೀಡಿಯೋಸ್ನ, ಕನ್ನಡದಲ್ಲಿ ಮಾಡ್ತೀನಿ ಅಂತ ಕಂಟೆಂಟ್ ಏನು ಲೋ ಲೆವೆಲ್ ಇರಲ್ಲ, ಸೊ ಟಾಪ್ ಲೆವೆಲೇ ಇರುತ್ತೆ ಕಂಟೆಂಟ್. ನೀವು ಕಮೆಂಟ್ಸ್ ನೋಡಿದ್ರೆ ನಿಮಗೂ ಸಹ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಥ್ಯಾಂಕ್ ಯು.